हाय फ्रेंड्स, कनकास किचन के स्वागत सुस्वागत। इंदु रुचिकर बॉम्बे सूजीली उप्पिट मोबरण बनी स्नितर इन नम चानल सब्सक्राइब आगे बेग सब्सक्राइब बटन हती बेल आइकन जो इन हलवर रेसिपी वीक्षण बनी स्नितरुचिकर रेसिपी नोडक बरण। हाय फ्रेंड्स, कनकास किचन के स्वागत। इवत ना मीडियम रवे अथवा बॉम्बे रवेली उप्पिट हेगे माडोणंत नोडोण। उप्पिट माडोदक्के बेकागुव सामग्रिगळु मोदलिगे नानु 1 कप रवे तगोंडिदिनि, हागे 1 कप ईरुळ्ळि तगोंडिदिनि, स्वल्प बटाणि तगोंडिदिनि, स्वल्प काय तुरि, शुंठियन्न तुरिदिट्टु इट्कोंडिरतक्कंतद्दु, एण्णे, रुचिगे उप्पु, सासिवे, हसे मेणसिनकाई, जीरिगे, कडले बेळे, उद्दिन बेळे, करिबेवु, इविष्टु उप्पिट माडोदक्के बेकागंत सामग्रिगळु। ईग माडुव बगे हेगे अंत तिळ्कोळ्ळोण। नोडि, बांड्लि बिसियागिदे, इदक्के रवेन हाकोंडिदिनि, हाकोंडु ओंदु 5 निमिषगळ काल हुरुकोबेकागुत्ते, चेन्नागि फ्रै हुरुकोळ्ळि। नोडि, रवे फ्रै आगिदे, 5 ನಿಮಿಷಗಳ ಕಾಲ ಹುರ್ಕೊಂಡಿದ್ದೀವಿ। ಸ್ಟವ್ ಲೋ ಮಾಡಿ ಈಗ ಇದನ್ನ ಒಂದು ಪಾತ್ರೆಯಲ್ಲಿ ತೆಗೆದು ಇಟ್ಕೊಳ್ಳೋಣ। ಈಗ ಬಾಂಡ್ಲಿಗೆ ಒಂದು 3 ರಿಂದ 4 ಟೀಸ್ಪೂನ್ ಎಣ್ಣೆ ಹಾಕೊಳ್ಳೋಣ। ಎಣ್ಣೆ ಕಾದ ಮೇಲೆ ನೋಡಿ, ಎಣ್ಣೆ ಹಾಕೊಂಡಿದ್ದೀನಿ, ಅದಕ್ಕೆ ಸಾಸಿವೆ ಹಾಕೊಂಡಿದ್ದೀನಿ, ಸಾಸಿವೆ ಸಿಡಿತಾ ಇದೆ। ಈಗ ಕಡಲೆ ಬೇಳೆ ಸೇರಿಸ್ಕೊಳ್ಳೋಣ। ಕಡಲೆ ಬೇಳೆ ಸ್ವಲ್ಪ ಫ್ರೈ ಮಾಡ್ತಾ ಇರಿ। ಈಗ ಅದಕ್ಕೆ ಹಾಗೆ ಉದ್ದಿನ ಬೇಳೆ ಸೇರಿಸ್ಕೊಳ್ಳಿ। ಒಂದೆರಡು ನಿಮಿಷ, 1 ನಿಮಿಷ ಫ್ರೈ ಆಗಲಿ ಇದು। ಕಡಲೆ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಫ್ರೈ ಆಗಿದೆ। ಈಗ 1/4 ಟೀಸ್ಪೂನ್ ಜೀರಿಗೆ ಸೇರಿಸ್ಕೊಳ್ಳೋಣ। ಜೀರಿಗೆ ಸೇರಿಸಿದ ನಂತರ ಹಸಿಮೆಣಸಿನಕಾಯಿ ಹಾಕೊಳ್ಳಿ, ನಂತರ ಕರಿಬೇವು ಹಾಕೊಳ್ಳಿ, ಕರಿಬೇವು ಹಾಕಿದ ನಂತರ ತುರ್ಕೊಂಡಿರುವಂತ ಶುಂಠಿನ ಹಾಕೊಳ್ಳಿ। ಶುಂಠಿ ಹಾಕಿದಾಗ ನಿಮಗೆ ರುಚಿ ಜಾಸ್ತಿ ಬರುತ್ತೆ। ಈಗ ಫ್ರೈ ಆಗಿದೆ, ಈಗ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ। ಈರುಳ್ಳಿ ಒಂದು 2 ನಿಮಿಷ, 2 ರಿಂದ 3 ನಿಮಿಷಗಳ ಕಾಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ। ಸ್ವಲ್ಪ ಉಪ್ಪನ್ನ ಸೇರಿಸಿದ್ರೆ ಈರುಳ್ಳಿ ಬೇಗ ಮೆತ್ತಗಾಗುತ್ತೆ। ಫ್ರೈ ಮಾಡ್ತಾ ಇರಿ 2 ನಿಮಿಷ। ನಾನೀಗ ಏನು ರವೆ ಅಳತೆ ತಗೊಂಡಿದ್ದೀನಿ, ಆ ಕಪ್ಪಲ್ಲಿ 2.5 ಕಪ್ ಅಷ್ಟು ನೀರನ್ನ ಸೆಪರೇಟ್ ಆಗಿ ಒಂದು ಇದರಲ್ಲಿ ಹಾಕೊಂಡು ಬಿಸಿಗೆ ಇಟ್ಕೊಳ್ತಾ ಇದೀನಿ। ಇದು ನೀರು ಬಿಸಿ ಆಗ್ತಾ ಇರಲಿ। ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ। ಈಗ ಇದಕ್ಕೆ ಬಟಾಣಿನ ಸೇರಿಸ್ಕೊಳ್ಳೋಣ। ಬಟಾಣಿ 1 ನಿಮಿಷ ಸರ ಫ್ರೈ ಮಾಡ್ತಾ ಇದೆ, ಸ್ವಲ್ಪ ತಿರುಗಿಸ್ತಾ ಇದೆ। ಈಗ ಇದಕ್ಕೆ ಕಾಯಿ ತುರಿನ ಹಾಕೊಳ್ತಾ ಇದೀನಿ। ಇದು 1 ನಿಮಿಷ ನೀವು ಸ್ವಲ್ಪ ಹುರ್ಕೊಳ್ಳಿ। ನೋಡಿ, ನೀರು ಬಿಸಿಯಾಗಿದೆ। ಈ ನೀರನ್ನ ಸೇರಿಸ್ಕೊಳ್ಳೋಣ। ಇವಾಗ ನಾನು ಬಿಸಿ ನೀರು ಹಾಕಿರೋದ್ರಿಂದ ಬೇಗ ಕುದಿ ಬರುತ್ತೆ। ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ। ಈಗ ಕಲಸ್ತಾ ಇರಿ।
ನೋಡಿ ಇದು ಕುದಿತಾ ಇದೆ ಈಗ ನೀವು ಬಿಸಿನೀರು ಹಾಕೋದ್ರಿಂದ ಸ್ವಲ್ಪ ಬೇಗ ಕುದಿ ಬರುತ್ತೆ ಈಗ ಇದಕ್ಕೆ ರವೆನ ಸೇರಿಸ್ಕೊಳ್ಳೋಣ ರವೆ ನಾಗ್ತಾ ಇರ್ತಾ ನೀವು ತಿರುಗಿಸ್ತಾ ಇರಬೇಕು ಇಲ್ಲಾಂದ್ರೆ ಗಂಟಾಗುತ್ತೆ ಇದು ನೋಡಿ ಈ ತರ ತಿರುಗಿಸ್ತಾ ಇರಿ ಬೇಗ ಬೇಗ ಗಂಟಾಗೋದಕ್ಕೆ ಬಿಡಬೇಡಿ ನೋಡಿ ಈ ತರ ತಿರುಗಿಸ್ತಾ ಇರಿ ನೋಡಿ ಈ ತರ ತಿರುಗಿಸ್ತಾ ಇದ್ದಾಗ ನೋಡಿ ಗಟ್ಟಿಯಾಗಿದೆ ಸ್ವಲ್ಪ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಮಾಡ್ಕೊಂಡು ಒಂದು 5 ನಿಮಿಷಗಳ ಕಾಲ ಫ್ರೈ ಆಗೋದಕ್ಕೆ ಬಿಡಿ ಯಾಕಂದ್ರೆ ರವೆ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ನಿಮಗೆ ಏನು ಜಾಸ್ತಿ ಹೊತ್ತು ಬೇಯ ಅವಶ್ಯಕತೆ ಇಲ್ಲ ಇದಕ್ಕೆ ಒಂದು 5 ನಿಮಿಷಗಳ ಕಾಲ ಲಿಡ್ ಅನ್ನು ಮುಚ್ಚಿ ಲೋ ಫ್ಲೇಮ್ ಅಲ್ಲಿ ಬೇಯೋದಕ್ಕೆ ಬಿಡಿ ನೋಡಿ 5 ನಿಮಿಷಗಳ ಕಾಲ ಫ್ರೈ ಆಗಿದೆ ಇದು ಸಾಕು ಬೆಂದಿದೆ ಈಗ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಈಗ ಮೀಡಿಯಂ ರವೆಯಲ್ಲಿ ಉಪ್ಪಿಟ್ಟು ರೆಡಿ ಆಗಿದೆ ತುಂಬಾ ರುಚಿಯಾಗಿದೆ ಇದಕ್ಕೆ ಬೇಕಾದ್ರೆ ನೀವು ಮೇಲೆ 1 ಟೀಸ್ಪೂನ್ ತುಪ್ಪ ಬೇಕಾದರೂ ಹಾಕೋಬಹುದು ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ತಮ್ಮ ಕಮೆಂಟ್ ಅನ್ನು ತಿಳಿಸಿ ಹಾಗೂ ಸ್ನೇಹಿತರೆ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕನ್ ಜೊತೆಗೆ ಕನಕಾಸ್ ಕಿಚನ್ ಅನ್ನು ಸ್ನೇಹಿತರೆ ಇನ್ನು ಹಲವಾರು ರೆಸಿಪಿಗಳನ್ನು ವೀಕ್ಷಣೆ ಮಾಡೋದಕ್ಕಾಗಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು